ಸಜ್ಜನರು ಇದ್ದಂತ ಒಂದು ಕಾಲದಲ್ಲಿ ಬಸವರಾಜ ಬೊಮ್ಮಾಯಿಯವರೇ, ನಿಮ್ಮ ಅಪ್ಪ ಅವ್ರು ಭಾರಿ ದೊಡ್ಡ ಮನುಷ್ಯರು, ಒಳ್ಳೆ ಹೆಸರು ತಗೊಂಡಾರ, ದಯವಿಟ್ಟು ಇಂಥ ಪಾಪಿಗಳಿಗೆ ಕಟ್ಕೊಂಡು ಮುಖ್ಯಮಂತ್ರಿ ಆಗಿರೋದಕ್ಕಿಂತ ರಿಸೈನ್ ಮಾಡಿ ನೀವು ಸಜ್ಜನರ ಲೈನಲ್ಲಿ ಬರ್ರಿ, ಇಲ್ಲ ಆ 12 ಜನರ ಮಿನಿಸ್ಟರ್ ಕ್ಯಾಸೆಟ್ ಅನ್ನು ರಿಲೀಸ್ ಮಾಡಿ ಆ 12 ಜನರನ್ನ ಕ್ಯಾಬಿನೆಟ್ ಇಂದ ಕಿತ್ತು ಹೊರಗಾಕಿ, ಇನ್ಕ್ಲೂಡಿಂಗ್ ಸದಾನಂದ ಗೌಡ. ಏನ್ ಕ್ರಮ ಕೈಗೊಂಡಿದೆ ನಿಮ್ಗೆ ಇವತ್ತು ಸ್ಯಾಂಟ್ರೋ ರವಿ? ಏನಾಯ್ತು ಸ್ಯಾಂಟ್ರೋ ರವಿ, ಎಲ್ಲಾಯ್ತು, ಮುಚ್ಚಿತ್ತು, ಅದು ಇಲ್ವೇ ಇಲ್ಲ, ನ್ಯೂಸೇ ಇಲ್ಲ. ಈಗ ಸಿಬಿಐ ಕೊಡ್ತೀನಿ ಎನ್ಕ್ವೈರಿ ಎಲ್ಲದನ್ ರವಿ, ಈಗ ಎಷ್ಟ್ ಜನ ಪೊಲೀಸ್ ಆಫೀಸರ್ IAS ಆಫೀಸರ್ಸ್ ಗಳದ್ದು ಕ್ಯಾಸೆಟ್ ಗಳು ಮಾಡ್ಯಾರ, ಅದನ್ನೇ ಇವತ್ತಿನ ದಿವಸ ಸತೀಶ್ ರಮೇಶ್ ಅವ್ರು ಹೇಳ್ತಿರೋದು. IAS ಆಫೀಸರ್ಸ್ ಗಳದ್ದು, PWD ಉನ್ನತ ಹುದ್ದೆಯಲ್ಲಿರೋ ಆಫೀಸರ್ಸ್ ಗಳದ್ದು CD ಮಾಡಿಸಿ ರಾಜ್ಯಕ್ಕೆ ಸಾವಿರಾರು ಕೋಟಿ ರೂಪಾಯಿ ಮೋಸ ಆಗಿದೆ ಅಂತ. ಇದ್ರ ಬಗ್ಗೆ ಜೋಶಿಯವ್ರು ಏನಾದ್ರು ಹೇಳ್ತಾರ? ಇಲ್ಲಿ ದೊಡ್ಡ ದೊಡ್ಡ ಫೋಟೋಗಳು ಹಾಕೊಂಡು ಯುವಜನಿ ಜನಧ್ವನಿ ಸಂಗಮ ಪಂಗಮ ಮಾಡ್ಕೊಂಡ್ರಲ್ಲ, ಮಹಾಸಂಗಮ ಇದೆ ನಿಮ್ದು. ಯಾವತ್ತದ ಮಹಾಸಂಗಮ? ಪರಸತಿ ಪರಧನ ಈಗ ಇವರದ್ದು ಮಹಾಸಂಗಮ ಮಾಡ್ತೀರ ನೀವು? ಮೋದಿ ಕರ್ಕೊಂಬಂದು, ಅಮಿತ್ ಶಾ ಕರ್ಕೊಂಬಂದು ಮೋದಿ ಇಲ್ಲಿ ಕುತ್ರ ಕೊಡ್ತಾರ? ಕ್ಯಾಸೆಟ್ ಕಿಸ್ಕಾ ಆಯ ಅಚ್ಚೇ ದಿನ ಆಯಂಗೆ, ಬೊಂಬೈ ಮೇ ಸೋಯಂಗೆ, ಮಂಚ ಮುರಿಯಂಗೆ, ಇದನ್ನ ಕ್ಯಾಸೆಟ್ ಅಚ್ಚೇ ದಿನ ಇದೇನಾ ಬಂದಿರೋದು? ಕರ್ನಾಟಕ ಸೂಫಿ ಸಂತರ ನಾಡು, ಶಿಶುನಾಳ ಶರೀಫನ ನಾಡು, ಗೋವಿಂದ ಭಟ್ರ ನಾಡು, ಹರಚರ ಮೂರ್ತಿಗಳು, ಸಿದ್ಧಾರೂಢ ಮಹಾಸ್ವಾಮಿಗಳು ತಪಸ್ ಮಾಡಿದಂತ ಈ ನಾಡಲ್ಲಿ ಈ ದರಿದ್ರಗಳಿಗೆ ಕರ್ಕೊಂಬಂದು ಇವತ್ತಿನ ದಿವಸ ನಾವು ರಾಜ್ಯದಲ್ಲಿ ಕೊರೋನಾ ಬರದೇ ಇರುತ್ತೇನ್ರಿ, ಮಳೆ ಮಳೆ ಬರುತ್ತ ಇಂಥವ್ರು ಇಟ್ಕೊಂಡಿದ್ರೆ. ಇವತ್ತು ಸಾರ ಸಜ್ಜನರ ಸಂಘ ಮಾಡುವುದು, ದುರದುರ್ಜನರ ಸಂಘ ಬೇಡವಯ್ಯ ಜೋಶಿ. ಜಗದೀಶ್ ಶೆಟ್ಟರು ಮರ್ತಿರ್ಬೇಕು ಬಸವಣ್ಣನ ವಚನ. ಹೋಗಿ ಸಿದ್ಧಾರೂಢ ಮಠದಾಗ ಹೋಗಿ ಬಸವಣ್ಣನ ಪುಸ್ತಕ ತೆಗೆದು ಓದ್ರಿ, ಅಟ್ಲೀಸ್ಟ್ ನಿಮಗೊಂದು ಸ್ವಚ್ಛ ಬುದ್ಧಿ ಆದ್ರೂ ಭಗವಂತ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಇಷ್ಟು ಹೇಳ್ತಕ್ಕಂಥದ್ದು. ನಾನಿಷ್ಟು ಯಾವತ್ತು ಕಠೋರವಾಗಿ ಹುಬ್ಳಿಗೆ ಬಂದಾಗ ಮಾತಾಡಿಲ್ಲ. ಇವತ್ತು ಅವರು ಜೋಶಿಯವರು ಅವ್ರ ಮಾತು ಕೇಳಿ ಅದಕ್ಕೆ ನಾವು ಉತ್ತರ ಕೊಡೋದು ಬಂದದ. ಇವತ್ತವರು ಕೇಂದ್ರದ ಮಂತ್ರಿಗಳು, ರಾಜ್ಯಾಧ್ಯಕ್ಷರು ಫಸ್ಟ್ ಈ CD ಬಗ್ಗೆ ಜನರ ಎದುರುಗಡೆ ನೀವು ಉತ್ತರ ಕೊಡ್ಬೇಕು. ಸೆಂಟ್ರಲ್ ರವಿ ಅಲ್ಲದನ ಯಾರ್ಯಾರು ಅಧಿಕಾರಿಗಳು ಆ ಮಹಾಪತಿವರ್ತಿ ಸಿಗಾಕೊಂಡಿದ್ಲು ಇನ್ಸ್ಪೆಕ್ಟರ್ ದುಡ್ಡಿನಾಗೆ 60,000 100,000 ಜನ ಇನ್ಸ್ಪೆಕ್ಟರ್, ಒಬ್ಬೊಬ್ಬರ ಹತ್ರ 20 ಲಕ್ಷ 30 ಲಕ್ಷ. ಆ ಮಹಾತಾಯಿ ಎಲ್ಲೋದ್ಲು, ಜಾಮೀನ್ ಸಿಕ್ತು, ಏನಾಯ್ತು ಕೇಸು? ದುಡ್ಡು ವಾಪಸ್ ಕೊಟ್ರ? ಯಾರು ಸಬ್ ಇನ್ಸ್ಪೆಕ್ಟರ್ ದುಡ್ಡು ಕೊಟ್ಟು ಲಂಚ ತಗೊಂಡು ಬಂದಾನ? ಎಕ್ಸಾಮ್ ಬರೆದು ಕಷ್ಟಪಟ್ಟು ಹುಡುಗರ ಬಾಯಾಗಿ ನೀವು ಮಣ್ಣು ಹಾಕ್ಬಿಟ್ಟು ಇವತ್ತು ಹಗಲ್ ದೌರ್ಡೆ ನೀವೇನ್ ಮಾಡಕ್ ಹೊಂಟಿದ್ದೀರಿ? ಇವತ್ತು ಮಾತಾಡಿದ್ರೆ CBI ಕೊಡ್ತೀವಿ, ಯಾವ ರಿಪೋರ್ಟ್ ನಿಮ್ CBI ಬಂದಿದ್ರಿ ಇನ್ನೋ ತನಕ? ಅದಕ್ಕೆ ಮಹಾಜನ್ರಿ ನಾನು ಇಷ್ಟು ಹೇಳ್ತೀನಿ, 3 ತಿಂಗಳು ಕಾಯ್ರಿ. VSL ಫ್ಯಾಕ್ಟ್ರಿ ಕೃಷ್ಣದೇವರಾಯರ ಒಡೆಯರ್ ಸ್ಥಾಪನೆ ಮಾಡಿದ್ದು, ಸರ್ಯಂ ವಿಶ್ವೇಶ್ವರನವ್ರ ಕನಸೋದು, 20,000 ಜನ ಕೆಲಸ ಮಾಡೋ ಫ್ಯಾಕ್ಟ್ರಿ. ಆ 20,000 ಜನ ಕಾರ್ಮಿಕರ ಬಾಯಾಗಿ ಮಣ್ಣಾಕಿ ಮೈಸೂರು ಪೇಪರ್ ಮಿಲ್ಲು ವಿಶ್ವೇಶ್ವರನವ್ರ ಕನಸು, ಕೃಷ್ಣದೇವರಾಯ ಒಡೆಯರ್ ಮಾಡಿರ್ತಕ್ಕ 10,000 ಜನಕ್ಕೆ 30,000 ಜನರ ಬಾಯಾಗಿ ಮಣ್ಣಾಕಿ ಇವತ್ತು ನಮ್ಮ ಕೈಲಿ ಇದು ನಡ್ಸಕ್ಕಾಗಲ್ಲ ಅಂತೇಳಿ ಆ ಜಮೀನ್ ಮಾರಕ್ ಹೊಂಟಿದ್ರಲ್ಲ. ನಮೋ ಯಡಿಯೂರಪ್ಪ, ನಿನ್ನ ಮಗ 3 ಸಲ MP ಆದ, ನೀನಿದು ರಾಜ್ಯದ ಜನರಿಗೆ ಕೊಡ್ತಿರ್ತಕ್ಕಂತ ಕಾಣಿಕೆನಾ? ಇವತ್ತು ಧೈರ್ಯವಾಗಿ ಮಾತಾಡ್ತಾ ಇದೀವಿ ನಾವು. ನಾವು ಹೇಳಿರ್ತಕ್ಕಂಥ ಯಾವ್ದಾದ್ರು ಒಂದು ಪದ ಸುಳ್ಳಿದ್ರೆ ನಿಮಗೆ ತಾಕತ್ತಿದ್ರೆ ಬಾ ಎನ್ಕ್ವೈರಿ ಮಾಡಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇಟ್ಕೋ, ನೀವು ಬರ್ರಿ, ನಾವು ಬರ್ತೀವಿ, ಪ್ರೂವ್ ಮಾಡ್ತೀವಿ ಯಾರ್ಯಾರು ನೀವೇನು ಮಾಡಿದ್ದೀರಿ ಅನ್ನಕ್ಕಂಥದ್ದನ್ನ. ಇವತ್ತು ಆ ಸಬ್ ಇನ್ಸ್ಪೆಕ್ಟರೇಟ್ಗಳಲ್ಲಿ ಅಧಿಕ ದುಡ್ಡು, 40% BJP ವರ್ಕರ್ ವಿಷ ಕೂಡ ಸತ್ತ ಜೋಶಿ. ಅವನ ಮನೆ ಹೋಗಿದ್ದೆ ನೀವು, ಕಾಂಟ್ರಾಕ್ಟರ್ ಸತ್ತನಲ್ಲ ನೇಣ ಹಾಕೊಂಡು ಉಡುಪಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಲ್ಲ, ನಿಮ್ಮ ಪಾರ್ಟಿ ವರ್ಕರ್ ಅಲ್ವೇನಪ್ಪ? ಏನಾದರೂ ಸ್ಪಂದಿಸಿದ್ರೆ ಅವನಿಗೆ